नमस्कार वीक्षकरे, जनर कूगु न्यूज गे स्वागत। नानु सौभाग्य। वार्तेगळ मुख्यांशगळु। शिवाजी जयंती पूर्वभावी सभेयल्लि मातिन चटापटि। वार्तेगळ विवर। मुद्दे बिहार ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಶಿವಾಜಿ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಮರಾಠಿ ಸಮಾಜದ ಮುಖಂಡರ ನಡುವೆ ಚಟಾಪಟಿ ನಡೆಯಿತು। ಅಧಿಕಾರಿಗಳು ನಮ್ಮನ್ನು ಸಭೆಗೆ ಆಹ್ವಾನಿಸಿ ಗೌರವ ತೋರದೆ ಅವಮಾನಿಸಿದ್ದಾರೆ ಎಂದು ಮರಾಠಿ ಸಮಾಜದವರು ಆರೋಪಿಸಿದರು। ಚಟಾಪಟಿ ನಡೆದಿದ್ದು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಡಿಸಿ ಕಳ್ಳಿಮನಿ ಸಭೆಯನ್ನು ಮುಂದೂಡಿಸಿದರು। ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮರಾಠಿ ಸಮಾಜದ ಅಧ್ಯಕ್ಷ ರಾವ್ ಸಾಹೇಬ್ ದೇಸಾಯಿ, ರಾಷ್ಟ್ರೀಯತೆ ಭಾವನೆಯನ್ನು ಇಮ್ಮಡಿಗೊಳಿಸುವ ಮಹಾನ್ ಸಂತರು, ಶರಣರು, ಹೋರಾಟಗಾರರ ಜಯಂತಿ ಕಾರ್ಯಕ್ರಮಗಳಿಗೆ ಅಗೌರವ ತೋರುವ ಕೆಟ್ಟ ಪದ್ಧತಿಯನ್ನು ತಾಲೂಕು ಆಡಳಿತದ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಹೇಳಿದರು। 5 ವರ್ಷದಿಂದ ಅವರು ಕಡತಗಳು ಯಾವ್ಯಾವ ನಮಗೆ ಪೇಮೆಂಟ್ ಮಾಡಬೇಕಾಗಿತ್ತು ಅವನು ಯಾವು ಇನ್ನವಂತನ ಬಂದಿಲ್ಲ, ಇನ್ನು ಬರ್ತಾ ಇಲ್ಲ ಅಂತ ಹೇಳಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ। ಹಾರಿಕೆ ಉತ್ತರ ಕೊಡೋದರಿಂದ ಮತ್ತಷ್ಟು ನಾ ಒಂದು ಉತ್ಸಾಹದಿಂದ ಮಾಡುವಂತ ಕಾರ್ಯಕ್ರಮ ಅದೋಗತಿ ಅಂತ ಹಿಂದಕ್ಕೆ ಸರಿತಾ ಇದೆ। ಈ ಕಾರ್ಯಕ್ರಮ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದ್ದರಿಂದ ನಾವು ಆಡಳಿತ ಮಂಡಳಿಗೆ ಒಂದು ಆಹ್ವಾನ ಮೇರೆ ಬಂದಿರ್ತೀವಿ, ಅದನ್ನ ನಮಗೆ ಸರಿಯಾದ ಗೌರವವನ್ನು ತೋರಲಿಲ್ಲ। ಈ ಮಂಡ ಈ ಸಭೆ ಮುಂದೂಡಲಾಗಿದೆ ಅಂತ ಹೇಳಿ ನಾವೇ ಒಂದು ದಿವಸ ಅದನ್ನ ಎಕ್ಸ್‌ಟೆನ್ಷನ್ ಕೊಡ್ರಿ ಅಂತ ಕೇಳಿದಾಗ ಅವರು ಒಪ್ಪೊಂಡರ। ನಾಳಿಗೆ ಅದನ್ನ ಏನು ಮಾಡ್ತಾರೆ ನೋಡಿಕೊಂಡು ಅದನ್ನ ಯೋಗ್ಯವಾಗಿ ಅದನ್ನ ಖಂಡನೀಯವಾದಂತ ವಿಷಯ ನಾಳೆ ಅದನ್ನ ವಿಚಾರ ಮಾಡಿ ಇನ್ನೊಂದು ಕಾರ್ಯಕ್ರಮ ಅದು ಯಶಸ್ವಿ ಆಗ್ತದಿಲ್ಲ ನೋಡಿ ಮುಂದಿನ ಮುಖಂಡ ಉದಯ ರಾಯಚೂರ್ ಮಾತನಾಡಿ ಕೂಡಲೇ ಅಂತ ಬೇಜವಾಬ್ದಾರಿತನ ತೋರುವ ಅಧಿಕಾರಿಗಳು ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು। ಇವತ್ತು ನಮ್ಮ ಸಮುದಾಯವನ್ನ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯನ್ನ ತಾಲೂಕು ಆಡಳಿತದಲ್ಲಿ ಕರೆದಿದ್ರು। ನಾವು ಬಂದು ನೋಡಲಾಗಿ ಇಲ್ಲಿ ಅಧಿಕಾರಿಗಳೇ ಇರಲಿಲ್ಲ। ಇದೊಂದು ವಿಷಯ ಏನು ಹೋಗ್ತದಪ್ಪ ಅಂದ್ರೆ ಸಂದೇಶ ಹೋಗ್ತದ ಅಂದ್ರೆ ಇವರು ನಮ್ಮ ಸಮಾಜ ಮತ್ತು ನಮ್ಮ ಸಮುದಾಯವನ್ನ ಅಗೌರವ ಮಾಡ್ತಾ ಇಲ್ಲ। ರಾಷ್ಟ್ರೀಯ ವ್ಯಕ್ತಿಯಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಗೌರವ ಮಾಡಿರುವಂಥದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ। ಇಷ್ಟು ಅಧಿಕಾರಿಗಳು ಇರದೇ ಇರುವಂಥ ಸಂದರ್ಭದಲ್ಲಿ ಈ ಸಭೆಯನ್ನಾದರೂ ಯಾಕೆ ಕರಿಬೇಕಾಗಿತ್ತು? ಸಭೆ ಕರೆಯ ಉದ್ದೇಶ ಏನಿತ್ತು? ನೀವು ಆಡಳಿತ ವರ್ಗದವರು ಸಭೆ ಕರೆದು ನಮ್ಮನ್ನು ನಮ್ಮ ಸಮಾಜದವರನ್ನು ಬೇಕಾದರೆ ನೀವು ಎರಡು ಬೈರಿ ಅಥವಾ ನಾವೇನು ಮನಸ್ಸಿಗೆ ಹತ್ಕೊಳ್ದಲ್ಲಿ ನಮಗೇನೂ ನೋವಾಗೋದಿಲ್ಲ। ಶಿವಾಜಿ ಮಹಾರಾಜ ಇಡೀ ರಾಷ್ಟ್ರೀಯತೆ ಸೂಚಿಸುವಂಥ ವ್ಯಕ್ತಿ, ಆ ಮಹಾರಾಜಿಗೆ ಅಪಮಾನ ಮಾಡ್ತಿರಲ್ಲ, ಇದು ಎಂಥ ಆಗೋರ ಅನ್ಯಾಯ? ಅಧಿಕಾರಿಗಳೇ, ನೀವು ಇರದೇ ಇರೋ ಸಂಬಂಧದಲ್ಲಿ ನಿಮ್ಗೆ ಸಮಯ ಇರಲಿಲ್ಲ, ನಿಮ್ಗೆ ಬೇರೆ ಬೇರೆ ಕಾರಣಗಳಿದ್ದು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು, ಮಗ್ದಿಂದ ಹೋಗ್ಬೇಕು, ನಿಮಗೆಲ್ಲ ಪೂರ್ವ ಸಿದ್ಧತೆ ಇರುತ್ತೆ। ನೀವು ಆ ಸಂದರ್ಭದಲ್ಲಿಯೂ ಕರೆದು ಅಪಮಾನ ಮಾಡಿರುವಂಥ ಅಧಿಕಾರಿಗಳಿಗೆ ಇದು ಖಂಡನೀಯ। ಈ ಕ್ರಮವನ್ನು ಯಾರು ಮಾಡಿದ್ದಾರೆ, ಈ ಥರದ ಉದ್ದಟತನದಿಂದ ಯಾರು ನಡ್ಕೊಂಡಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮಗೊಳ್ಬೇಕು। ಅವರು ತಮ್ಮ ನೌಕರಿಯಿಂದ ವಜಾಗೊಳ್ಬೇಕು ಅಥವಾ ಅಮಾನತು ಮಾಡಬೇಕು ಸರ್ಕಾರ।
ಈ ರೀತಿ ಶಿವಾಜಿ ಮಹಾರಾಜ ಜಯಂತಿ ಅಲ್ಲ, ಯಾವುದೇ ಜಯಂತಿಯ ಉದ್ದೇಶ ಏನಿರ್ತದೋ ನಾ ಸಮಾಜವನ್ನು ಗೌರವಿಸೋದಂತಲ್ಲ, ಆ ರಾಷ್ಟ್ರೀಯ ವ್ಯಕ್ತಿಗಳು ಬುದ್ದ, ಬಸವ, ಅಂಬೇಡ್ಕರ್ ಇವರೆಲ್ಲ ರಾಷ್ಟ್ರೀಯ ವ್ಯಕ್ತಿಗಳು, ದೇಶಕ್ಕೆ ಒಂದು ಮಾದರಿಯಾಗಲಿ, ಅದೇ ಥರ ಸಾರ್ವಜನಿಕರ ಬದುಕಲ್ಲಿ ನಡ್ಕೊಳ್ಳಿ ಅಂತ ಒಂದು ಉದ್ದೇಶಪೂರ್ವಕವಾಗಿ ಸರ್ಕಾರ ಚಿಂತನೆ ಮಾಡಿ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಸಭೆಗೆ ಇಲ್ಲ, ಸಭೆಗೆ ಬಂದಿರೋ ಮೇರ್ಬಾ ನಮ್ಮ ಸಮಾಜದ ಅಧ್ಯಕ್ಷರು ಬರ್ತಾರೆ, ಏನಾಯ್ತು ಅಂತ ಕೇಳ್ತಾರೆ. ಇಲ್ಲ ರೀ, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿ ಅಧ್ಯಕ್ಷರು ಇನ್ನೂ ಬಂದಿಲ್ಲ, ನೀವು ಕಾಯಿರಿ ಅಂತ ನಾವು ವಾಪಸ್ ಕಳಿಸುವಂಥ ಪ್ರಸಂಗ ನಡೀತು. ಈ ಥರದ ಕಾಟಾಚಾರಕ್ಕೆ ಮಾಡಬೇಡಿ ದಯವಿಟ್ಟು. ಸರ್ಕಾರಕ್ಕೊಂದು ಸಮ್ಮತಿ ಹೋಗಲಿ, ಸರ್ಕಾರ ಒಂದು ನಿರ್ಣಯ ತಗೊಂಡಿದೆ, ಸೂಕ್ತವಾದಂಥ ವ್ಯಕ್ತಿಗಳಿಗೆ ಸೂಕ್ತವಾದ ಸಂದರ್ಭದಲ್ಲಿ ಆ ಜಯಂತಿಗಳ ಮೂಲಕ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗಬೇಕು, ಆ ತತ್ವ ಮತ್ತು ಆದರ್ಶಗಳು ಪಾಲನೆ ಆಗಬೇಕು. ಅದನ್ನು ಬಿಟ್ಟು ಆ ರಾಷ್ಟ್ರೀಯ ವ್ಯಕ್ತಿಗಳನ್ನು ಅಗೌರಿಸೋದು, ನಮ್ಮ ಸಮುದಾಯವನ್ನು ಕಡೆಗಣಿಸಿ ಮಾಡೋದು, ಇದು ಏನು ಸರ್ಕಾರದ ಏನು ನೌಕರದಾರ ಕೆಲಸ ಇದೆ ಅಲ್ಲ, ಇದು ಖಂಡನೀಯ. ಆ ವ್ಯಕ್ತಿಗಳು ತತ್ಕ್ಷಣದಿಂದ ವಜಾಗೊಳ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.